ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2-3 ಡೇಸ್ ಬ್ಯಾಕಿಂದನೂ ಫುಲ್ಲು ಮಳೆ ಇತ್ತು. ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಬಂದಿತ್ತು, ಹಾಗಾಗಿ ಮನೆ ಮೇಲೆ ಬಂದಿದೆ. ಫುಲ್ಲು ಚಳಿ ಇತ್ತಲ್ವ, ಹಾಗಾಗಿ ಬಿಸಿಲಲ್ಲಿ ನಿಂತ್ಕೊಳ್ಳೋಣ ಅಂತ. ಗಿಡದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಗಿಡ ತುಂಬ ಹೂ ಬಿಟ್ಟಿದೆ ಅಂತ. ಇದು ಬೋಗನ್ವಿಲ್ಲ, ನಾವು ಚಿಕ್ಕೋರಿದ್ದಾಗ ಇದನ್ನು ಪೇಪರ್ ಹೂವು ಅಂತ ಕರೀತಾ ಇದ್ವಿ. ಈಗ ಮೋಸ್ಟ್ಲಿ ಇದು ಸೀಸನ್ ಅಂತತೆ ಅನಿಸುತ್ತೆ. ಗಿಡ ತುಂಬ ಹೂ ಬಿಟ್ಟಿತ್ತು, ನಾನು ಅದನ್ನು ಚಿಕ್ಕಮಗಳೂರು ಟ್ರಿಪ್ ಹೋಗಿದ್ದಾಗ ತೊಗೊಂಬಂದಿದ್ದು. ಮತ್ತು ಮೋಡೆಲ್ಲ ಕೂಡ ಕ್ಲೀನ್ ಮಾಡಿದೆ, ಇಳಿದಿದ್ದ ಪಾಟ್ ಎಲ್ಲ ಕೂಡ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಯಾಕಂದರೆ ಅವಾಗವಾಗ ನಾವಿಲ್ಲಿ ಜಾಗ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಮೋಲ್ಡ್ ಹಾಳಾಗತ್ತೆ. ಹಾಗಾಗಿ ಬಟ್ಟೆಗಳೆಲ್ಲ ಕೂಡ ಅಷ್ಟೇ, ಎಲ್ಲ ವಾಶ್ ಮಾಡಿ ಒಣಗಾಗುತ್ತೆ. ಒಂದು ವೀಕ್ ಬಟ್ಟೆ ಇತ್ತು. ಈಗ ಮೋಲ್ಡೆಲ್ಲ ಫುಲ್ಲು ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಗಿಡಗಳೆಲ್ಲ ಕೂಡ ಹಿಂದೆ ಇನ್ನೊಂದು ಕಡೆ ಹಿಂದಕ್ಕೆ ಇಟ್ಬಿಟ್ಟಿದ್ದೀನಿ. ನೀರು ಹಾಕೋದು ಕೂಡ ಕಷ್ಟ ಆಗ್ತಾ ಇತ್ತು ನನಗೆ, ಬಕೆಟಲ್ಲಿ ಎತ್ಕೊಂಡು ಹೋಗಿ ಹಾಕಬೇಕಾಗಿತ್ತು. ಒಂದು ಕಡೆ ಇದ್ರೆ ಇಲ್ಲೇ ಆರಾಮಾಗಿ ಹಾಕ್ಬೋದು ಅಂದ್ಬಿಟ್ಟು ಪಕ್ಕದಲ್ಲೇ ಇದೆ ನೆಲ್ಲಿ ಅಂತ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದು ವರ್ಮಲಕ್ಷ್ಮಿ ಹಬ್ಬದಲ್ಲಿ ಬಂದಿದ್ದಂಥ ಫ್ಲವರ್ದು ಬೀಜ ಹಾಕಿದೆ, ಅದಿಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು. ಅದು ಸದ್ಯಕ್ಕೆ ಇಷ್ಟೇ ಗಿಡಗಳಿರೋದು ನನ್ನ ಹತ್ರ. ಈಗ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಕೆಳಗಡೆ ಹೋಗೋಣ. ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡಿದ್ದೀನಿ. ನೀರು ದೋಸೆ ತುಂಬಾ ಈಸಿಯಾಗಿ ಮಾಡ್ಬೋದು, ಅದಕ್ಕೆ ಬರೀ 2 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು, ಆರಾಮಾಗಿ ಮಾಡ್ಕೋಬೋದು. ಹಾಗಾಗಿ ನಾನು ಜಾಸ್ತಿ ನೀರು ದೋಸೆನೇ ಮಾಡ್ತಾ ಇರ್ತೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದು ಮಾಡಿಬಿಟ್ಟು, ಇದೇನೆಂದರೆ ಒಂದ್ರ ಮೇಲೆ ಒಂದು ಇಂಥೇನೆ ಹಾಕಿದ್ರೆ ಒಂದು ರೀತಿ ಕಚ್ಕೊಂಡ್ಬಿಡುತ್ತೆ, ಈ ರೀತಿ ಬಿದ್ದಿರೋದೊಂದು ಬೌಲ್ ಥರ ಇತ್ತು ನನ್ನ ಹತ್ರ. ಇದನ್ನು ಈ ರೀತಿ ನೀರು ದೋಸೆ ಮಾಡಿದಾಗ ಅದ್ರ ಮೇಲೆ ಹಾಕೋತೀನಿ. ಆಗ ಇದು ತಣ್ಣಗಾದಮೇಲೆ ಬಾಕ್ಸ್ಗೆಲ್ಲ ಹಾಕ್ಬೋದು, ಆಗ ತುಂಬ ಚೆನ್ನಾಗಿರುತ್ತೆ, ಯಾವಾಗ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತೀನಿ. ಇದು ನೋಡೋದು ಕೂಡ ಒಂದು ರೀತಿ ಫ್ಯಾನ್ಸಿಯಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದ್ರ ಜೊತೆ ನಾನಿವತ್ತು ಅಲಸಂದೆ ಕಾಳು ಬರುತ್ತಲ್ಲ, ಒಣ ಅಲಸಂದೆ ಕಾಳು, ಅದನ್ನು ನೆನೆಸ್ಬಿಟ್ಟು ಅದರಿಂದ ಒಂದು ಗ್ರೇವಿ ಥರ ಮಾಡಿದ್ದೆ. ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿತ್ತು ಅಂತ ಹೇಳಲ್ಲ, ಬಟ್ ಓಕೆ ಓಕೆ ಆಗಿತ್ತು. ಯಾವಾಗಲೂ ನಾನು ಹೆಸರು ಕಾಳಲ್ಲಿ ಮಾಡ್ತಾ ಇದ್ದೆ, ಇವತ್ತು ಅಲಸಂದೆ ಕಾಳಲ್ಲಿ ಟ್ರೈ ಮಾಡಿದ್ದೆ. ಓಕೆ, ರೆಸಿಪಿ ಕೂಡ ಶೂಟ್ ಮಾಡಿದೆ, ಬಟ್ ನನಗಷ್ಟು ಟೇಸ್ಟ್ ಅನಿಸಿಲ್ಲ, ಹಾಗಾಗಿ ಇದರಲ್ಲಿ ನಾನು ಹಾಕಿಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿ ಆಗಿತ್ತು, ಆವಾಗಲೇ ಮಾಡಿ ಒಂದು ಬೌಲ್ ಇಟ್ಕೊಂಡೆ. ಇದು 15 ಡೇಸ್ವರೆಗೂ ಬರುತ್ತೆ ಆರಾಮಾಗಿ ನನಗೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಕೆಲಸ ಎಲ್ಲ ಮುಗಿಸ್ದೆ ಮನೆಯದು, ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು. ಮಾರಮ್ಮ ದೇವಸ್ಥಾನ, ಬಾಗಲಗುಂಟೆ ಮಾರಮ್ಮ ಜಾತ್ರೆ ಬ್ಲಾಗ್ ಹಾಕಿದೆ ಗೊತ್ತಾ, ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಾನು ಹೋಗಿರಲಿಲ್ಲ ಇನ್ನು, ಹಾಗಾಗಿ ಇವತ್ತು ಹೊರಟಿದ್ದೀನಿ. ಇವತ್ತು ಶುಕ್ರವಾರ, ಟೈಮ್ ಆಲ್ರೆಡಿ 12 ಗಂಟೆ ಆಯಿತು. 12 ಗಂಟೆ ಇದ್ರೂ ಅಲ್ಲಿ ಪೂಜೆ ರಾವುಗಾಲದಲ್ಲೇ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಈಗ ಹೋಗ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ನಾನು ಒಬ್ಬಳೇ ಹೋಗ್ತಾ ಇರೋದು, ಅಮ್ಮವರೆಲ್ಲ ನಾಳೆ ಬರ್ತಾರಂತೆ. ನಾನು ಇವತ್ತು ಹೋಗ್ತಾ ಇದ್ದೀನಿ. ಮತ್ತು ಹಾಗಾಗಿ ಬ್ಲಾಗ್ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದೆ, ಅದು ಹೆಂಗೆಂಗೋ ಆಯಿತು ಬ್ಲಾಗು. ಇರಲಿ, ಮತ್ತು ನನಗೊಂದು ಮ್ಯಾಚಿಂಗ್ ಬ್ಲೌಸ್ ಬೇರೆ ಬೇಕು, ಹಾಗೆ ತೊಗೊಂಡು ಇನ್ನೂ ಸ್ವಲ್ಪ ಕೆಲಸ ಇದೆ, ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಅಲ್ಲೂ ಕೂಡ ಆದರೆ ವ್ಲಾಗ್ನ ಮಾಡ್ತೀನಿ. ಓಕೆನಾ?
ಫ್ರೆಂಡ್ಸ್ ಅದಾದಮೇಲೆ ನೋಡ್ಬೋದು ಈ ಸ್ಯಾರಿಗೆ ನಾನು ಮ್ಯಾಚಿಂಗ್ ಬ್ಲೌಸ್ ತೊಗೊಳ್ಳೋಣ ಅಂತ ಬಂದೆ. ಇದರಲ್ಲಿದೆ ಮ್ಯಾಚಿಂಗ್ ಬ್ಲೌಸ್, ಬಟ್ ಆದರೆ ಗ್ರೀನ್ ಕಲರ್ ಇದೆ. ಇದಕ್ಕೂ ಸ್ಯಾರಿಗೂ ಏನೋ ಒಂಚೂರು ಮ್ಯಾಚ್ ಆಗೋದಿಲ್ಲ. ಆದರೆ ನಂಗೆ ಸ್ಯಾರಿ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಆಮೇಲೆ ಮ್ಯಾಚ್ ಮಾಡೋಣ ಅಂತ, ಬಟ್ ಯಾವುದೇ ಆದರೂ ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಇದು ಎರಡನೇ ಸರಿ ಅಂಗಡಿಗೆ ಬಂದಿರೋದು. ಈ ಸಲ ತೊಗೊಳ್ಳೇಬೇಕು ಅಂದ್ಕೊಂಡು ಬಂದೆ. ಲಾಸ್ಟ್ ಟೈಮ್ ಕೂಡ ಹೀಗೆ ಬಂದು ಸಮಾಧಾನ ಆಗ್ದಲ್ಲ ಏನೋ ಬೇರೆ ತೊಗೊಂಡೋಗಿದೆ. ಈ ಟೈಮು ಕೂಡ ಬಂದು ಕೊನೆಗೂ ಅಲ್ಲಿ ಇರೋರನ್ನೊಂದು ಇಬ್ಬರು ಮೂರು ಜನ ಒಪಿನಿಯನ್ ಕೇಳೇ ತೊಗೊಂಡಿದ್ದು. ಬಟ್ ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಬಟ್ ಮ್ಯಾಚಿಂಗ್ ಬ್ಲೌಸ್ ಇದ್ರೇ ಅದಕ್ಕೊಂದು ಲುಕ್ಕು, ಹಾಗಾಗಿ ಅಲ್ಲಿ ಇರೋರನ್ನ ಒಪಿನಿಯನ್ ಕೇಳಿದೆ. ತುಂಬ ಹೊಸದಾಗಿ ಡಿಸೈನ್ಸ್ ಎಲ್ಲ ಕೂಡ ಬಂದಿತ್ತು. ಈಗ ರೀಸೆಂಟಾಗೆಲ್ಲ ಒಳ್ಳೊಳ್ಳೆ ಬ್ಲೌಸ್ ಪೀಸ್ ಎಲ್ಲ ಬಂದಿದೆ. ಅದನ್ನು ನಾವು ಜಾಸ್ತಿ ಸ್ಯಾರಿ ಇಷ್ಟಪಡ್ದಲ್ಲೇ ಇರೋದ್ರಿಂದ ಅಷ್ಟು ಬ್ಲೌಸ್ಗಳು ಕೂಡ ಏನು ತೊಗೊಳ್ಳೋದಿಲ್ಲ. ಹಾಗಾಗಿ ಇದು ಯಾವುದೋ ಒಂದು ಸೀರೆಗೆ ಬೇಕಾಗಿತ್ತು ಅಂದ್ಬಿಟ್ಟು ಬಂದಿದ್ದು. ಕೊನೆಗೂ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನೋಡೋಣ, ಇದನ್ನು ಸ್ಟಿಚ್ ಮಾಡಿಸಿ ಹಾಕೊಂಡ ಮೇಲೆ ಗೊತ್ತಾಗುತ್ತೆ. ನೋಡಿದ್ದೆಲ್ಲ ಹೊಸ ಕಲೆಕ್ಷನ್ಸ್ ಅಂತ ಹೇಳಿದ್ರು. ಎಲ್ಲ 150, 180 ಆ ರೀತಿ ಎಲ್ಲ ಇತ್ತು ಪ್ರೈಸು ಮೀಟರ್ಗೆ. ಹಾಗಾಗಿ ಅದ್ಯಾವುದು ತೊಗೊಂಡಿಲ್ಲ, ಅವಶ್ಯಕತೆ ಇಲ್ವಲ್ಲ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇದೆ ಇಲ್ಲಿ. ಬಟ್ ಆದರೆ ನನಗೆ ಮ್ಯಾಚಿಂಗ್ ಮಾಡೋದಕ್ಕೆ ಬರಲ್ಲ ಸ್ಯಾರೀಸ್ಗೆಲ್ಲ ಯಾವುದ್ಯಾವುದು ಅಂತ. ಅಷ್ಟೇ ಫ್ರೆಂಡ್ಸ್, ಈಗಷ್ಟೇ ಬಂದೆ ದೇವಸ್ಥಾನದಲ್ಲಿ, ಏನೂ ರಶ್ ಇರಲಿಲ್ಲ. ಹೋಗ್ಬಿಟ್ಟು ಸ್ವಲ್ಪ ಬೇರೆ ಬೇರೆ ಐಟಮ್ಸ್ ಎಲ್ಲ ತೊಗೊಳೋದಿತ್ತು, ಎಲ್ಲ ತೊಗೊಂಡು ಬಂದೆ. ಮತ್ತು ಸೀರೆ ನೋಡಿದ್ರಿ ಅಲ್ವಾ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಬೇಕಾಗಿತ್ತು. ಅದು ಫುಲ್ಲು ಗ್ರೀನ್ ಕಲರ್ ಇತ್ತು, ನನಗೆ ಇಷ್ಟ ಇರಲಿಲ್ಲ. ಸಾರಿಗೂ ಮತ್ತು ಬ್ಲೌಸ್ಗೂ ಏನೂ ಮ್ಯಾಚ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಬೇರೆ ತೊಗೊಂಬಂದೆ. ಸೀರೆಯಲ್ಲಿ ಕೂಡ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಇದೆ ಇದು ಸ್ಯಾರಿ, ಈ ರೀತಿ ಇದೆ. ಬ್ಲೌಸ್ ಮಾತ್ರ ಆ ಥರ ಗ್ರೀನ್ ಇತ್ತು, ನನಗೆ ಅದು ಇಷ್ಟ ಆಗಿರಲಿಲ್ಲ. ತುಂಬ ದಿವಸದಿಂದನೂ ತುಂಬ ದಿವಸ ಆಯಿತು ತೊಗೊಂಡು, ಅರೆ ಬ್ಲೌಸ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನೋಡಿ ಇದ್ದು ತೋರಿಸಿದ್ರು, ಅಲ್ಲಿ ಇನ್ನೊಬ್ಬರು ಟೈಲರ್ ಕೂಡ ಇದ್ದರು, ಅವರು ಕೂಡ ಓಕೆ ಅಂತ ಹೇಳಿದ್ರು. ನನಗೂ ಕೂಡ ಇದು ಲೈಕ್ ಆಯಿತು ನೋಡಿ. ಇದಕ್ಕೆ ಕಾಪರ್ ಇದೆ ಇದು, ಹಾಗಾಗಿ ಇದಕ್ಕೆ ಇದು ಓಕೆ. ಡಾರ್ಕ್ ಒಂಥರ ರಾಮ ಗ್ರೀನ್ ಇದ್ದಿದ್ದು ಅದು ಬ್ಲೌಸು, ಹಾಗಾಗಿ ಇದೊಂದು ತೊಗೊಂಡೆ. ಇದೊಂದು ತಲೆನೋವು ತಪ್ಪಿತು. ಮತ್ತು ಮಸ್ಕಿಟೋ ಬ್ಯಾಟ್ ನಮ್ಮ ಮನೇಲಿ ಇದು 7ನೇದೋ 8ನೇದೋ ಇರಬೇಕು, ಬೇಗ ಹಾಳಾಗ್ತಾ ಇರೋ ಥರ ಮನೇಲಿ. ಅದು ಏನು ಚಾರ್ಜಿಂಗ್ ತೊಗೊಂಡು ಅದಾಗದೇ ಹಾಳಾಗೋದಿಲ್ಲ, ಕೆಳಗೆ ಬೀಳ್ಸಿನೇ ಹಾಳಾಗ್ತದೆ. ಹಾಗಾಗಿ ಇವಾಗ ಡೆಂಗ್ಯೂ ಬೇರೆ ಜಾಸ್ತಿ ಆಗ್ತಾ ಇದೆ ಅಂತೆ, ಬೆಳಗ್ಗೆ ತಾನೇ ನ್ಯೂಸಲ್ಲಿ ನೋಡಿದೆ. ಅದು ಇನ್ನೊಂದು ಬರುತ್ತಲ್ವ, ಏನು ಏನಪ್ಪ ಅದು ಏನೋ ಹಿಂಗೆಲ್ಲ ಹಚ್ತಾರಲ್ಲ, ಏನದು ಆಲ ಒಟ್ಟು ಎಲ್ಲ ಬರುತ್ತಲ್ಲ, ಅದೆಲ್ಲ ನನಗೆ ಸ್ಮೆಲ್ ಆಗೋದಿಲ್ಲ. ಹಾಗಾಗಿ ನಾನು ಅದೇನು ಯೂಸ್ ಮಾಡಲ್ಲ. ಸಂಜೆ ಹೊತ್ತು ಕಿಟಕಿ ಮಾತ್ರ ಆಗ್ತಾ ಇದೆ, ಆದರೆ ಈಗ ಆದರೂ ಕೂಡ ಸೊಳ್ಳೆ ಬರ್ತಾನೇ ಇರುತ್ತೆ. ಇದನ್ನು ತೊಗೊಂಬಂದಿದ್ದೀನಿ, ಹಸ್ಬೆಂಡ್ ಹೇಳ್ತಾರೆ ತುಂಬ ದಿವಸದಿಂದ ತೊಗೊಂಬಂತ, ನಾನು ತಲೆಗೆ ಹಾಕೊಂಡಿರಲಿಲ್ಲ. ಬೆಳಗ್ಗೆ ನ್ಯೂಸ್ ನೋಡಿದ್ಮೇಲೆ ಲಾಸ್ಟ್ ಇಯರ್ ಒಂದು 2-3 ಇಯರ್ಸ್ ಬ್ಯಾಕ್ ಹಸ್ಬೆಂಡ್ಗೆ ಡೆಂಗ್ಯೂ ಆಗಿತ್ತು, ಆವಾಗಿಂದ ಸ್ವಲ್ಪ ಭಯ ನನಗೆ. ತೊಗೊಂಬಂದೆ ಇವಾಗ ಇದನ್ನು. ಮತ್ತು ಡ್ರೆಸ್ಗಳು ಕೂಡ ಇದೆ, ತೋರಿಸ್ತೀನಿ. ಎಲ್ಲ ಸ್ಟಿಚ್ ಕೊಡಬೇಕು, ಇವತ್ತು ಕೊಡ್ತೀನೋ ನಾಳೆ ಕೊಡ್ತೀನಿ ಅಂತ ಗೊತ್ತಿಲ್ಲ. ಇವಾಗೆಲ್ಲ ಕೊಟ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಟೈಮ್ ಆಲ್ರೆಡಿ 1:30 ಆಯಿತು. ಫ್ರೆಂಡ್ಸ್, ಈಗ ನಾನು ಇವತ್ತು ನೈಟ್ ಅಡುಗೆಗೆ ಉಪ್ಸಾರು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ತುಂಬ ಸಿಂಪಲ್ಲು, ಆರಾಮಾಗಿ ಮಾಡ್ಕೋಬೋದು ನೋಡಿ. ಇದು ತೊಗರಿ ಕಾಳು ಬೇಯಕ್ಕಿಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ಈಗ ಆಫ್ ಮಾಡಬೇಕು. ಮತ್ತು ಇಲ್ಲಿ ಸ್ವಲ್ಪ ನೆನ್ಸ್ ಕೂಡ ಇಟ್ಟಿದ್ದೀನಿ, ನಾಳೆ ಗೆಸ್ಟ್ ಬರ್ತಾಯಿದ್ದಾರೆ ಅವರಿಗೋಸ್ಕರ. ಈಗ ಮಾಡೋಣ, ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಯಾರೋ ಪಟಾಕಿ ಕೂಡ ಹೊಡಿತಾ ಇದ್ದಾರೆ, ಯಾರೋ ಬಂದಿರ್ತಾರೆ. ಹಾಗಾಗಿ ಫ್ರೆಂಡ್ಸ್, ನಾನಿಲ್ಲಿ ಉಪ್ಸಾರಿಗೆ ಖಾರ ರೆಡಿ ಮಾಡಿದ್ದೀನಿ ನೋಡ್ಬೋದು. ಏನಿಲ್ಲ, ಸಿಂಪಲ್ಲು, ಇದೆಲ್ಲ ರುಬ್ಕೊಂಡ್ರೆ ಮುಗೀತು. ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಮತ್ತು 1/4 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಒಂದು 6-7 ಒಣಮೆಣಸಿನ್ಕಾಯಿನ ಸುಟ್ಕೊಂಡಿದ್ದೀನಿ, ಮತ್ತು ಒಂದು ಹಸಿಮೆಣಸಿನ್ಕಾಯಿ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ, ಇದು ಆಪ್ಷನಲ್ಲು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಒಂದು 10 ಸಲಷ್ಟು ಹಸಿ ಬೆಳ್ಳುಳ್ಳಿ ಇದೆ, ಮತ್ತು 1 ಟೊಮೆಟೋನ, ಮತ್ತು ಸ್ವಲ್ಪ ಹುಣಸೆ ಹಣ್ಣು ಕೂಡ ತೊಗೊಂಡಿದ್ದೀನಿ ಇದ್ರ ಜೊತೆಗೆ. ನಾನು ಅವಲೇ ಮರ್ತುಬಿಟ್ಟೆ, ಈಗ ರುಬ್ಬೇಕಾದ್ರೆ ತೊಗೊಂಡೆ. ಇದಿಷ್ಟು ರುಬ್ಕೊಳ್ಳೋಣ ಈಗ. ಇದ್ರ ಜೊತೆಗೆ ಸ್ವಲ್ಪ ಕಾಳು ಕೂಡ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಕಾಳಿದೆ ಬೇಯಿಸಿರೋದು. ಇದನ್ನು ಕೂಡ ಇದು ರುಬ್ಬಿದಾದಮೇಲೆ ಅದನ್ನ ಹಾಕಿ ರುಬ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈಗ ಇದು ನುಣ್ಣಗಾಗಿದೆ. ಈಗ ಇದ್ರ ಜೊತೆ ಕಾಳು ಹಾಕ್ಕೊಂಡು ರುಬ್ಕೊಂಡ್ರೆ ನಮ್ಮ ಉಪ್ಸಾರು ಖಾರ ರೆಡಿ.
ಫ್ರೆಂಡ್ಸ್ ಈಗ ಅದರಲ್ಲಿರುವಂತ ಕಾಳೆಲ್ಲ ಕೂಡ ಬಸ್ತಿದ್ದೀನಿ. ಈಗ ಇದು ನಾವು ರುಬ್ಬಿದೀವಲ್ವ ಮಸಾಲೆ, ಅದು ವೇಸ್ಟ್ ಆಗುತ್ತೆ, ಹಾಗಾಗಿ ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ಅಷ್ಟೇ, ಇದು ಸಾಂಬಾರ್ ರೆಡಿ ಅಂತಾನೆ ಹೇಳ್ಬೋದು. ವೆರಿ ಈಸಿ, ತುಂಬಾ ಈಸಿ ಇದು. ಇದಕ್ಕೆ ಖಾರ ಕಲ್ಸ್ಕೊಳ್ಳೋದು, ಆಮೇಲೆ ತೋರಿಸ್ತೀನಿ ಈಗ ಹಾಕೊಳ್ಳೋದು ಅಂತ. ನಾನು ಕಾಳು ಬೇಯಿಸ್ಬೇಕಾದ್ರೂ ಉಪ್ಪೆಲ್ಲ ಹಾಕಿದ್ದೀನಿ. ಫ್ರೆಂಡ್ಸ್ ಈಗ ನಾನು ಕಾಳಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಸಾಂಬಾರ್ಗೇನು ಹಾಕಂಗಿಲ್ಲ, ಜಸ್ಟ್ ಕಾಳಿಗಷ್ಟೇ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಅದಾದ್ಮೇಲೆ ಒಂದ್ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಕಾಳಕ್ಕೆ ಮತ್ತೆ ಟೇಸ್ಟ್ಗೆ. ಅದಾದ್ಮೇಲೆ ಈರುಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ. ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ, ತುಂಬಾ ಚೆನ್ನಾಗಿರುತ್ತೆ ಕಾಳಿಗೆ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕಾಳು ಸೇರಿಸ್ಕೊಳ್ಳೋದು ಅಷ್ಟೇ, ಈಸಿ. ಒಂದ್ಸಲ ಕ್ಲೀನಾಗಿ ಮಿಕ್ಸ್ಕೊಳ್ಳೋಣ. ಫ್ರೆಂಡ್ಸ್ ಈಗ ನಮ್ಮ ಸಾಂಬಾರು ಎಲ್ಲ ರೆಡಿಯಾಗಿದೆ. ಇದು ನಾವು ಮುದ್ದೆ ಜೊತೆಗೆ ಎಲ್ಲರೂ ಸರ್ವ್ ಮಾಡ್ತಾರೆ, ಆದರೆ ನಾನು ರೈಸ್ ತೊಗೊಂಡಿದ್ದೀನಿ. ಇವತ್ತು ನಾವು ಮುದ್ದೆ ಮಾಡಿರಲಿಲ್ಲ, ಹಾಗಾಗಿ ರೈಸ್ ಜೊತೆ ತೋರಿಸ್ತಾ ಇದ್ದೀನಿ, ಸಾರಿ. ಇದು ನಾವು ಮುದ್ದೆ ಜೊತೆ ತಿಂದರೆ ತುಂಬಾ ಒಳ್ಳೆ ಕಾಂಬಿನೇಷನ್ ನೋಡ್ಬೋದು. ಅದು ಸಪ್ನೀರು ಇರುತ್ತಲ್ಲ, ಅದನ್ನ ಹಾಕ್ಕೊಂಡು ಸ್ವಲ್ಪ ಖಾರ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಇವತ್ತಿನ ಬ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.